ವಿಚಾರವಾಗಿ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೀಗ ಲಭ್ಯವಾಗ್ತಾ ಇದೆ ಬೆಂಗಳೂರಲ್ಲಿ ಆದಂತ ಹಿಂಸಾಚಾರ ಪ್ರಕರಣದಲ್ಲಿ ಹಾಗಾದ್ರೆ ಯಾರ ಕೈವಾಡ ಇದೆ ಈ ಗಲಭೆ ಹಿಂದೆ ಸಂಪತ್ ರಾಜ್ ಕೈವಾಡ ಇದೆ ಅಂತ ಇದೀಗ ಹೇಳಲಾಗ್ತಾ ಇದೆ ಹಾಗಾದ್ರೆ ಗಲಭೆ ಹಿಂದೆ ಇದ್ದಾರ ಮಾಜಿ ಮೇಯರ್ ಈ ಚರ್ಚೆಗಳು ಇದೀಗ ಆರಂಭ ಆಗಿದೆ ಸೋ ಅಧಿಕೃತವಾಗಿ ಗೊತ್ತಾಗಿಲ್ಲ ಆದ್ರೆ ಇಂತಹ ಚರ್ಚೆಗಳು ಆಗ್ತಾ ಇದೆ ಕಾಂಗ್ರೆಸ್ ಕಾರ್ಪೊರೇಟರ್ ಹಾಗಾದ್ರೆ ಇದ್ದಾರ ಡಿಜೆ ಹಳ್ಳಿ ಕಾರ್ಪೊರೇಟರ್ ಸಂಪತ್ ರಾಜ್ ಕೈವಾಡ ಈ ಗಲಭೆ ಹಿಂದೆ ಹಾಗಾದ್ರೆ ಇದೆಯಾ ಇನ್ನು ಸಂಪತ್ ರಾಜ್ ವಿರುದ್ಧ ಸಿದ್ದುಗೆ ದೂರು ಆಲ್ರೆಡಿ ಈಗ ಹೋಗಿದೆಯಂತೆ ಈ ಗಲಟೆ ವಿಚಾರವಾಗಿ ಇದೀಗ ಹಾಗಾದ್ರೆ ಇವರ ಕೈವಾಡ ಇದೆಯಾ ಕಾಣದ ಕೈಗಳು ಸಾಕಷ್ಟಿವೆ ಅಂತ ಚರ್ಚೆಗಳು ಆಗ್ತಾ ಇತ್ತು ಯಾರೇ ಪ್ರಭಾವಿಗಳಿದ್ರೂ ಕೂಡ ಅವರ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೆ ಏನೇ ತಂತ್ರಗಳನ್ನು ಮಾಡಿದ್ರೂ ಕೂಡ ನಮ್ಮ ಸರ್ಕಾರ ಬಿಡೋದಿಲ್ಲ ಅಂತ ಬಿಜೆಪಿ ಸರ್ಕಾರ ಏನೋ ಹೇಳ್ತಾ ಇದೆ ಆದ್ರೆ ಇದೀಗ ಜಮೀರ್ ಸಿದ್ದರಾಮಯ್ಯಗೆ ಸಂಪತ್ ರಾಜ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಕೈ ಕಾರ್ಪೊರೇಟರ್ ವಿರುದ್ಧ ಕೈ ಶಾಸಕನೇ ದೂರನ್ನ ಕೊಟ್ಟಿರೋದು ಸೋ ಇಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಹಾಗಾದ್ರೆ ಕೈ ಶಾಸಕನ ವಿರುದ್ಧ ಅವರದೇ ಪಕ್ಷದ ಕಾರ್ಪೊರೇಟರ್ ಪಿತೂರಿಯನ್ನ ಮಾಡಿದ್ರ ಹಾಗಾದ್ರೆ ಜಮೀರ್ ಇದೀಗ ಸಂಪತ್ ರಾಜ್ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಅಲ್ಲಿ ಏನಿದೆ ಅನ್ನೋ ವಿಚಾರವನ್ನ ಮುಂದಿನ ಹಂತದಲ್ಲಿ ನಿಮಗೆ ನಾವು ಹೇಳ್ತೀವಿ ಈಗ ಕೈ ಶಾಸಕನ ವಿರುದ್ಧವಾಗಿ ಕೈ ಕಾರ್ಪೊರೇಟರ್ ಪಿತೂರಿಯನ್ನ ಮಾಡಿ ಆ 3 ಗಂಟೆಗಳ ಕಾಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯ್ತಲ್ಲ ಅದಕ್ಕೆ ಕಾರಣರಾದ್ರ ಹಾಗಾದ್ರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಿದ್ದರಾಮಯ್ಯ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು ಕೊರೋನಾಗೆ ಆಗಲೇ ಈ ದೂರು ಹೋಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಈಗ ಡಿಸ್ಚಾರ್ಜ್ ಆಗಿದ್ದಾರೆ ಅಂದ್ರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಿದ್ದರಾಮಯ್ಯ ಅವರು ಇದ್ದಂತ ಸಂದರ್ಭದಲ್ಲಿ ಜಮೀರ್ ಅವರು ದೂರನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ ಇನ್ನು ನ್ಯೂಸ್ 18 ಕನ್ನಡಕ್ಕೆ ಆ ವಿಡಿಯೋ ಲಭ್ಯವಾಗಿದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಜಮೀರ್ ದೂರನ್ನ ಕೊಟ್ಟಿದ್ದಾರೆ ಆ ವಿಡಿಯೋ ಲಭ್ಯವಾಗಿದೆ ಹಾಗಾದ್ರೆ ಯಾರ ವಿರುದ್ಧ ಜಮೀರ್ ದೂರ ಕೊಟ್ಟಿರೋದು ಅಂದ್ರೆ ಮಾಜಿ ಮೇಯರ್ ಸಂಪತ್ ರಾಜ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಕಾಣದ ಕೈಗಳು ಬಹಳಷ್ಟಿವೆ ಅಂತ ಏನು ಆರೋಪಗಳು ಚರ್ಚೆಗಳು ಆಗ್ತಾ ಇತ್ತು ಆ ಕಾಣದ ಕೈಗಳಲ್ಲಿ ಮಾಜಿ ಮೇಯರ್ ಸಂಪತ್ ರಾಜ್ ಕೂಡ ಇದ್ರ ಜಮೀರ್ ಅವರ ದೂರಲ್ಲಿ ಸ್ಪಷ್ಟವಾಗಿ ಅದನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಆ ಬಗ್ಗೆ ಹೇಳಿದ್ದಾರೆ ನ್ಯೂಸ್ 18 ಗೆ ಜಮೀರ್ ದೂರಿನ ವಿಡಿಯೋ ಲಭ್ಯವಾಗಿದೆ ಯಾರ ಹತ್ರ ದೂರ ಕೊಟ್ಟಿದ್ದಾರೆ ಜಮೀರ್ ಅಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಿದ್ದರಾಮಯ್ಯ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಸಂಪತ್ ರಾಜ್ ವಿರುದ್ಧವಾಗಿ ಜಮೀರ್ ದೂರನ್ನ ಕೊಟ್ಟಿರೋದು ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿ ಯಾಕಂದ್ರೆ ಇಲ್ಲಿ ರಾಜಕೀಯ ವಿಚಾರವಾಗಿನೇ ಹಿಂಗೆಲ್ಲ ಆಗಿದೆ ಕೇವಲ ಫೇಸ್ಬುಕ್ ನಲ್ಲಿ ಬರೆದಂತ ಒಂದು ಪೋಸ್ಟ್ ಅಷ್ಟೇ ಇದಕ್ಕೆ ಕಾರಣ ಅಲ್ಲ ಸೋ ಇದ್ರ ಹಿಂದೆ ಏನೋ ಕೈವಾಡ ಇದೆ ಅಂತ ಒಂದಿಷ್ಟು ಅನುಮಾನಗಳು ಚರ್ಚೆಗಳು ಏನು ವ್ಯಕ್ತವಾಗ್ತಾ ಇತ್ತು ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಇಲ್ಲಿ ಗಲಭೆ ಹಿಂದೆ ಹಾಗಾದ್ರೆ ಸಂಪತ್ ರಾಜ್ ಇದ್ರ ಮಾಜಿ ಮೇಯರ್ ಕೈವಾಡ ಇದೆಯಾ ಅವರದ್ದೇ ಪಕ್ಷದ ಶಾಸಕರ ವಿರುದ್ಧವಾಗಿ ಹಾಗಾದ್ರೆ ಅವರದ್ದೇ ಪಕ್ಷದ ಕಾರ್ಪೊರೇಟರ್ ಕೆಲಸ ಮಾಡಿದಾರ ಇಲ್ಲಿ ಈ ಗಲಭೆಯನ್ನ ಸೃಷ್ಟಿ ಮಾಡಿದ್ರ ಹಾಗಾದ್ರೆ ಸಂಪತ್ ರಾಜ್ ಗೊತ್ತಿಲ್ಲ ಆದ್ರೆ ನ್ಯೂಸ್ 18 ಅಲ್ಲಿ ಮತ್ತೊಂದು ಬಿಗ್ ಎಕ್ಸ್ಪೋಸ್ ಆಗಿದೆ ಸಂಪತ್ ರಾಜ್ ವಿರುದ್ಧ ಮತ್ತೊಬ್ಬರು ದೂರನ್ನ ಕೊಟ್ಟಿದ್ದಾರೆ ಆ ದೂರಿನ ವಿಡಿಯೋ ಲಭ್ಯವಾಗಿದೆ ಹಾಗಾದ್ರೆ ಯಾರಿಂದ ದೂರು ಯಾರಿಗೆ ಕೊಟ್ಟಿದ್ದಾರೆ ಈ ದೂರನ್ನ ಗಲಭೆ ಹಿಂದೆ ಸಂಪತ್ ರಾಜ್ ಇದ್ದಾರೆ ಅಂತ ಕಂಪ್ಲೇಂಟ್ ಅನ್ನು ನೀಡಲಾಗಿದೆ ಸಿದ್ದರಾಮಯ್ಯಗೆ ದೂರನ್ನ ನೀಡಿದ್ದಾರೆ ಶಾಸಕ ಜಮೀರ್ ಅಹಮದ್ ಖಾನ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದೆ ಆ ದೂರಿನ ವಿಡಿಯೋ ಕೂಡ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ ಸಿವಿ ರಾಮನ್ ನಗರದಲ್ಲಿ ಕ್ಯಾಂಡಿಡೇಟ್ ಆಗಿದ್ರು ಸಂಪತ್ ರಾಜ್ ಜಮೀರ್ ದೂರು ನೀಡಿರುವಂತಹ ವಿಡಿಯೋ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ ಇದು ನ್ಯೂಸ್ 18 ಕನ್ನಡದ ಮತ್ತೊಂದು ಬಿಗ್ ಎಕ್ಸ್ಪೋಸ್ ಬೆಂಗಳೂರು ಗಲಭೆ ವಿಚಾರವಾಗಿ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕೇವಲ ಇದು FB ಪೋಸ್ಟ್ ಇಂದ ಆಗಿರೋದಲ್ಲ ಅಂತ ಒಂದಿಷ್ಟು ಚರ್ಚೆಗಳಾಗ್ತಿದೆ ಎಸ್ ಇದೀಗ ವಿಡಿಯೋ ನೋಡ್ತಾ ಇದೀವಲ್ಲ ಇದೇ ಜಮೀರ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂತಹ ದೂರಿನ ವಿಡಿಯೋ ಸರ್ವತನ ಸೀರನ ಕೆಂಡಯ್ಯ ಸರ್ವತನ ಸೀರನ ಕೆಂಡಯ್ಯ
ಸ್ಪಷ್ಟವಾಗಿ ಜಮೀರ್ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಸಂಪತ್ ಅಂತ ಸಿಬಿ ರಾಮನಗರ ಕ್ಯಾಂಡಿಡೇಟ್ ಆಗಿದ್ದ ಅಂತ ಈ ಮುಖಾಂತರವಾಗಿ ಮೂರು ಏರಿಯಾದಲ್ಲಿ ಏನು ಗಲಭೆ ಆಗಿತ್ತು ಆ ಗಲಭೆ ಪ್ರಕರಣಕ್ಕೆ ದೊಡ್ಡ ಮಟ್ಟದಲ್ಲಿ ಟ್ವಿಸ್ಟ್ ಸಿಕ್ಕಿದೆ ಕಾಣದ ಕೈಗಳು ಪ್ರಭಾವಿಗಳು ಇದರಲ್ಲಿ ಇದ್ದಾರೆ ಇದರ ಹಿಂದೆ ಇದ್ದಾರೆ ರಾಜಕೀಯ ಪ್ರೇರಿತ ಇದು ಯಾರೋ ಬೇಕು ಅಂತ ಅವರು ಬೇಳೆ ಬೇಯಿಸ್ಕೊಳ್ಳಕ್ಕೆ ಮಾಡಿದ್ದಾರೆ ಅಂತ ಚರ್ಚೆಗಳು ಆಗ್ತಾ ಇರುವಂತ ಟೈಮ್ನಲ್ಲೇ ಅದಕ್ಕೆ ಪೂರಕ ಅನ್ನುವಂತೆ ಜಮೀರ್ ಅವರ ದೂರಿನ ಈ ವಿಡಿಯೋ ಇದೀಗ ಎಲ್ಲ ಕಡೆ ಹರಿದಾಡ್ತಾ ಇದೆ ಇದು ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಆದಂತ ವಿಡಿಯೋ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಪ್ರಕರಣದ ವಿಚಾರವಾಗಿ ಕ್ಷಣಕ್ಕೊಂದು ತಿರುವು ಸಿಕ್ತಾನೆ ಇದೆ ಹಾಗಾದ್ರೆ ಈ ಕೇಸ್ ಹಿಂದೆ ಕೈ ನಾಯಕ ಇದ್ದಾರ ಅಖಂಡ ಕೇಸ್ ಹಿಂದೆ ಇದ್ದಾರ ಕೈ ನಾಯಕ ಅದಕ್ಕೆ ಪೂರಕ ಅನ್ನುವಂತೆ ಒಂದು ವಿಡಿಯೋ ಅನ್ನು ತೋರಿಸಿದ್ವಿ ಈಗ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಬಯಲಿಗೆ ಬರಬೇಕಾಗುತ್ತೆ ಯಾರು ಮಾಡಿದ್ರು ಯಾಕ್ ಮಾಡಿದ್ರು ಯಾರನ್ನ ಹಾಗಾದ್ರೆ ಇವರು ಪ್ರೋವೋಕ್ ಮಾಡಿ ಗಲಾಟೆ ಮಾಡಿ ಅಂತ ಕಳಿಸಿದ್ರು ಯಾರು ಹಣಕಾಸಿನ ವ್ಯವಸ್ಥೆ ಮಾಡಿದ್ರು ಇದಕ್ಕೆ ಅಂತ ಅಖಂಡ ಶ್ರೀನಿವಾಸ್ಗೆ ಸಡ್ಡನ್ನ ಹೊಡೆಯೋದಕ್ಕೆ ಇಂತಹ ಯತ್ನಗಳಾಯ್ತಾ ಭವಿಷ್ಯದ ಶಾಸಕನಾಗಬೇಕು ಅಂತ ಹೇಳ್ಬಿಟ್ಟು ತೆರೆಮರೆಯಲ್ಲಿ ಈ ತರದ ಪ್ರಯತ್ನಗಳಾಗ್ತಾ ಇದೆಯಾ ಟಿಕೆಟ್ಗಾಗಿ ಸಂಪತ್ರಾಜ್ ಪಿತೂರಿಯನ್ನ ಹಾಗಾದ್ರೆ ಮಾಡಿದ್ರ ನೆಕ್ಸ್ಟ್ ಪುಲಕೇಶಿ ನಗರ ಶಾಸಕನಾಗಬೇಕು ಅಂತ ಹೇಳಿ ಈಗಿನಿಂದಲೇ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರ ಹಾಗಾದ್ರೆ ಸಂಪತ್ರಾಜ್ ಅಖಂಡಾಗೆ ಡ್ಯಾಮೇಜ್ ಆದ್ರೆ ಸಂಪತ್ರಾಜ್ಗೆ ಟಿಕೆಟ್ ಪಕ್ಷದಿಂದ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ರಾಜಕೀಯ ಆಟಗಳನ್ನು ಆಡ್ತಾ ಇದ್ದಾರ ಹಾಗಾದ್ರೆ ರಾಜಕೀಯ ಭವಿಷ್ಯಕ್ಕಾಗಿ ಸಂಪತ್ರಾಜ್ ಇಂಥದೊಂದು ಗಲಾಟೆಯ ಪ್ಲಾನ್ ಅನ್ನ ಹಾಗಾದ್ರೆ ಮಾಡಿಸಿದ್ರ ಅಖಂಡಾಗೆ ಕೆಟ್ಟ ಹೆಸರು ಬರೆಸಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿಸಿದ್ರ ಇವಾಗ ಫಂಡ್ ವಿಚಾರವಾಗಿ ಕೂಡ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದೆ ಎಸ್ಟಿ ಎಫ್ಐ ಸಂಘಟನೆಗೆ ಹಾಗಾದ್ರೆ ಫಂಡ್ ಮಾಡಿದ್ರ ಸಂಪತ್ರಾಜ್ ಇದೇ ಕಾರಣಕ್ಕೆ ಸಿದ್ದುಗೆ ದೂರನ್ನ ಕೊಟ್ರ ಜಮೀರ್ ಜಮೀರ್ ಈಗ ಜಮೀರ್ ಆಪ್ತರಾಗಿದ್ದಾರೆ ಅಖಂಡ ಬಟ್ ಇವಾಗ ನೋಡಿದ್ರೆ ಡಿ ಕೆ ಶಿ ಆಪ್ತ ಯಾರು ಅಂತಂದ್ರೆ ಮಾಜಿ ಮೇಯರ್ ಸಂಪತ್ರಾಜ್ ಇಬ್ರು ಕೈ ನಾಯಕರ ಕಿತ್ತಾಟಕ್ಕೆ ಹಾಗಾದ್ರೆ ಬೆಂಗಳೂರಿನ ಮೂರು ಏರಿಯಾ ಹೊತ್ತಿ ಉರಿತ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆಯ್ತಾ ಜಮೀರ್ ಆಪ್ತರಾಗಿದ್ದಾರೆ ಅಖಂಡ ಶ್ರೀನಿವಾಸ್ ಮೂರ್ತಿ ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಆಪ್ತರಾಗಿರೋರು ಮಾಜಿ ಮೇಯರ್ ಸಂಪತ್ರಾಜ್ ನೋಡಿ ಎಂತ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಅಂದ್ರೆ ನಿನ್ನೆ ತನಕ ಡಿ ಕೆ ಶಿವಕುಮಾರ್ ಆರೋಪದ ಮೇಲೆ ಆರೋಪ ಮಾಡ್ತಾ ಇದ್ರು ಬಿಜೆಪಿ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು ಇವಾಗ ನೋಡಿದ್ರೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಅವರದ್ದೇ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಯಾರೋ ಒಬ್ರು ಎಂಎಲ್ಎ ಆಗ್ಬೇಕು ಅಂತ ಹೇಳಿ ಅಮಾಯಕ ಜನರನ್ನ ಆಸ್ತಿ ಪಾಸ್ತಿ ಈಗ ಹಾನಿಯಾಗಿದೆ ಅದನ್ನೆಲ್ಲ ಭರಿಸೋರು ಯಾರು ಹಾಗಾದ್ರೆ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಈ ತರ ಮಾಡ್ಬಿಟ್ರ ಹಾಗಾದ್ರೆ ಮಾಜಿ ಮೇಯರ್ ಸಂಪತ್ರಾಜ್ ಮುಂದಿನ ಚುನಾವಣೆಯಲ್ಲಿ ನನಗೆ ಪುಲಕೇಶಿ ನಗರದಿಂದ ಟಿಕೆಟ್ ಬೇಕು ಈಗ ಅಲ್ಲಿರುವಂತ ಶಾಸಕರಿಗೆ ಅವರ ಹೆಸರಿಗೆ ಮಸಿ ಬಳದ್ರೆ ತನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಗಲಭೆಯನ್ನ ಸೃಷ್ಟಿಸಿದ್ರ ಫಂಡ್ ಮಾಡಿದ್ರ ಹಾಗಾದ್ರೆ ಸಂಪತ್ರಾಜ್ ಇಂಥದೊಂದು ಮೇಜರ್ ಚರ್ಚೆ ನಡೀತಾ ಇದೆ ಇದಕ್ಕೆ ಪೂರಕ ಅನ್ನುವಂತೆ ಜಮೀರ್ ಅವರು ಸಿದ್ದರಾಮಯ್ಯ ಹತ್ರ ಹೋಗ್ತಾರೆ ಅವ್ರ ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಿದ್ದಂತ ಸಂದರ್ಭದಲ್ಲಿ ಹೇಳ್ತಾರೆ ಸಂಪತ್ ಅಂತ ಅಂತ ಹೆಸರನ್ನ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖ ಮಾಡ್ತಾರೆ ಕ್ಯಾಂಡಿಡೇಟ್ ಅನ್ನೋ ಒಂದು ಪದವನ್ನು ಕೂಡ ಅವರು ಅಲ್ಲಿ ಬಳಕೆ ಮಾಡಿದ್ದಾರೆ ಇದು ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಫುಟೇಜ್ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯ ಮೇಲಾಟಕ್ಕೋಸ್ಕರ ತನಗೆ ಟಿಕೆಟ್ ಸಿಗಬೇಕು ಅಂತ ಹೇಳ್ಬಿಟ್ಟು ಸಂಪತ್ರಾಜ್ ಈ ರೀತಿ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡಿದ್ರ ಹುಡುಗರನ್ನ ಚೂ ಬಿಟ್ರ ಪ್ರಚೋದನೆ ಕೊಟ್ರ ಮತ್ತೆ ಸಂಘಟನೆಗೆ ಇವರು ಫಂಡಿಂಗ್ ವ್ಯವಸ್ಥೆಯನ್ನ ಮಾಡಿದ್ರ ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿದ್ರ ಮತ್ತೊಂದು ವಿಚಾರ ಯಾಕಂದ್ರೆ ಅಲ್ಲಿ ಒಬ್ಬ ಹುಡುಗ ಬರ್ತಾನೆ ಟೂ ವೀಲರ್ ಅಲ್ಲಿ ಆ ಘಟನೆ ನಡೆಯೋಕ್ಕೂ ಮುಂಚೆ ಹಣವನ್ನ ಹಂಚಿಕೆ ಮಾಡಿದಾನೆ ಆತ ಮತ್ತೆ ಒಂದಿಷ್ಟು ಹುಡುಗರ ಮೇಲೆ ಆರೋಪ ಇರೋದು ಕರ್ಕೊಂಡು ಬಂದಿದ್ದಾರೆ ಅವರು ಯಾಕಂದ್ರೆ ಏಕಾಏಕಿಯಾಗಿ 100 200 ಇದ್ದಿದ್ದು 2000 3000 ಜನ ಆಗುತ್ತೆ ಅಂದ್ರೆ ಇದು ಪ್ರೀ ಪ್ಲಾನ್ಡ್ ಅಂತ ಹಾಗಾದ್ರೆ ಸಂಪತ್ರಾಜ್ ಕೈವಾಡ ಇದರಲ್ಲಿ ಇದೆಯಾ ಅನ್ನೋ ಚರ್ಚೆ ಇದೇ ವಿಚಾರವಾಗಿ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಬೆಂಗಳೂರು ಗಲಭೆ ವಿಚಾರವಾಗಿ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಂತ ಎಕ್ಸ್ಕ್ಲೂಸಿವ್ ವಿಡಿಯೋ ಜೊತೆಗೆ ಒಂದಿಷ್ಟು ಇನ್ಫಾರ್ಮೇಶನ್ ಬ್ರೇಕ್ ಮುಂಚೆ ನಿಮ್ಗೆ ನಾವು ಕೊಡ್ತಾ ಇದ್ವಿ ಈ ಗಲಭೆ ಹಿಂದೆ ಹಾಗಾದ್ರೆ ಮಾಜಿ ಮೇಯರ್ ಸಂಪತ್ರಾಜ್ ಕೈವಾಡ ಇದೆಯಾ ಅನ್ನೋ ಚರ್ಚೆಗೆ ಪೂರಕ ಅನ್ನುವಂತೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್
ಸಿದ್ದರಾಮಯ್ಯ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಂತ ಮಣಿಪಾಲ್ ಆಸ್ಪತ್ರೆಗೆ ಹೋಗಿ ಅವರು ಮಾತನಾಡಿರುವಂತ ವಿಡಿಯೋ ಇದೀಗ ನಮಗೆ ಲಭ್ಯವಾಗಿದೆ. ಇನ್ನೊಂದು ಕಡೆ ಈಗ ಕಾರ್ಪೊರೇಟರ್ ಕೈವಾಡದ ವಿಚಾರವಾಗಿ ಕೂಡ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದೆ. ಈಗ ಯಾರು ಯಾರ ಕಡೆ ಇದ್ದಾರೆ, ಯಾವ ತರ ಕೆಲಸ ಮಾಡ್ತಿದ್ದಾರೆ, ಯಾರಿಗೆ ಯಾವ ತರ ಟಿಕೆಟ್ ಬೇಕು, ಯಾವ ತರ ಅವರ ಹೆಸರಿಗೆ ಕಪ್ಪು ಮಸಿ ಬಳಿಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನಗಳು ಆಗ್ತಾ ಇದೆ. ಈ ಎಲ್ಲ ವಿಚಾರವಾಗಿ ಇದೀಗ ಚರ್ಚೆಗಳು ಆಗ್ತಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಲೋಕಲ್ ಬಾಡಿ ಎಲೆಕ್ಷನ್ ವಿಚಾರವಾಗಿ ಹಿಂಗಾಗಿರಬಹುದು ಅಂತ ಹೇಳ್ಬಿಟ್ಟು ಫಸ್ಟ್ ಸಣ್ಣದಾಗಿ ರಾಜಕೀಯ ಅಂತ ಹುಟ್ಕೊಳ್ತು, ಈಗ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ರಾಜಕಾರಣ ಆಗ್ತಾ ಇದೆ, ಅದು ಕಾಂಗ್ರೆಸ್ ಪಕ್ಷದವರೇ ಈ ತರ ಮಾಡಿರೋದು ಅಂತ ಆರೋಪಗಳು ಕೇಳಿಬರ್ತಾ ಇದೆ. ಅದರಲ್ಲೂ ಮಾಜಿ ಮೇಯರ್ ಸಂಪತ್ ರಾಜ್ ಮೇಲೆ ಆರೋಪಗಳು ಕೇಳಿಬರ್ತಾ ಇದೆ. ಸೊ ಅದಕ್ಕೆ ಪೂರಕ ಅನ್ನುವಂತ ಏನೆಲ್ಲ ಬೆಳವಣಿಗೆಗಳಾಗಿದೆ ಶರ್ಮಿತಾ ಶೆಟ್ಟಿ? ಇದು ಮನೆಯೊಳಗಿನ ಕಿಚ್ಚು ತನ್ನ ಮನೆಯನ್ನೇ ಸುಟ್ಟು ಹಾಕಿದೆ ಅನ್ನೋ ಅನುಮಾನ ಇಲ್ಲಿ ವ್ಯಕ್ತವಾಗ್ತಿದೆ. ಯಾಕಂತ ಹೇಳಿದ್ರೆ ನಿನ್ನೆ ಕೂಡ ಕಂದಾಯ ಸಚಿವರಾಗಿರ್ತಕ್ಕಂತ ಆರ್ ಅಶೋಕ್ ಅವರು ಇದರಲ್ಲಿ ಕಾರ್ಪೊರೇಟರ್ಗಳ ಕೈವಾಡಿದೆ ಅಂತೇಳಿ ಸೂಕ್ಷ್ಮವನ್ನು ಬಿಚ್ಚಿಟ್ಟಿದ್ರು. ಇದರ ಬೆನ್ನಲ್ಲೇ ಅಲ್ಲಿನ ಮಾಜಿ ಮೇಯರ್ ಹಾಗೂ ಅಲ್ಲಿನ ದೇವರ ಜೀವನಹಳ್ಳಿಯ ಕಾರ್ಪೊರೇಟರ್ ಆಗಿರ್ತಕ್ಕಂತ ಸಂಪತ್ ರಾಜ್ ಅವರ ಹೆಸರು ಕೂಡ ಕೇಳಿ ಬರ್ತಿತ್ತು. ಜೊತೆಗೆ ಮತ್ತೊಂದು ಕಡೆ ಇವರಿಗೆ ಇಲ್ಲೊಂದು ಕಡೆ ಪುಲಕೇಶಿ ನಗರ ವಾರ್ಡ್ನ ಜಾಕಿರ್ ಅವರ ಹೆಸರು ಕೂಡ ಕೇಳಿ ಬರ್ತಿದ್ರು. ಇದರ ಬೆನ್ನಲ್ಲೇ ಇವತ್ತು ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೊರೋನಾ ಸೋಂಕಿತರಾಗಿ ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಅಡ್ಮಿಟ್ ಆಗಿ ಇವತ್ತು ಮಧ್ಯಾಹ್ನ ಡಿಸ್ಚಾರ್ಜ್ ಆಗಿದ್ರು. ಡಿಸ್ಚಾರ್ಜ್ ಆದಂತ ಸಂದರ್ಭದಲ್ಲಿ ಅವರನ್ನ ಏನು ರಿಸೀವ್ ಮಾಡ್ಲಿಕ್ಕೆ ಶಾಸಕರಾಗಿರ್ತಕ್ಕಂತ ಜಮೀರ್ ಅಹಮದ್ ಖಾನ್ ರವರು ಹೋಗಿದ್ದು. ಆ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಜಮೀರ್ ಅಹಮದ್ ಖಾನ್ ರವರನ್ನ ಕೇಳ್ತಾರೆ, ಏನು ಈ ಘಟನೆ, ಏನು ಘಟನೆ ನಡೆಯಿತು, ಯಾಕೆ ನಡೀತು ಅಂತೇಳಿ. ಆ ಸಂದರ್ಭದಲ್ಲಿ ಈ ಘಟನೆ ನಡೀಲಿಕ್ಕೆ ಸಿವಿ ರಾಮನ್ ನಗರದಲ್ಲಿ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂತ ಸಂಪತ್ ರವರು ಈ ಘಟನೆಗೆ ಕಾರಣ ಅನ್ನೋ ಮುಖಾಂತರ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯವರಿಗೆ ತಮ್ಮದೇ ಪಕ್ಷದ ಮಾಜಿ ಮೇಯರ್ ಮತ್ತು ಹಾಲಿ ಕಾರ್ಪೊರೇಟರ್ ಸಂಪತ್ ರಾಜ್ ಮೇಲೆ ಆರೋಪವನ್ನು ಹೊರಿಸಿರುವಂತದ್ದು ಇಡೀ ಘಟನೆಗೆ ಅವರೇ ಕಾರಣ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಇಲ್ಲೊಂದು ಕಡೆ ಇದನ್ನ ನಾವು ಕೆದಕ್ತಾ ಹೋದ್ರೆ ಸಂಪತ್ ರಾಜ್ ಅವರು ಈ ಹಿಂದೆ ತಮ್ಮ ಪಕ್ಕದ ಕ್ಷೇತ್ರ ಸಿವಿ ರಾಮನ್ ನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋತಿದ್ರು. ಅದೇ ರೀತಿ ಪುಲಕೇಶಿ ನಗರ ಕ್ಷೇತ್ರದಲ್ಲಿ ಇಲ್ಲಿ ಕೆಲವು ಕಾರ್ಪೊರೇಟರ್ಗಳು ಮತ್ತು ಅಲ್ಲಿನ ಶಾಸಕರಾಗಿರ್ತಕ್ಕಂತ ಈಗೇನು ಮನೆಯೆಲ್ಲ ಭಸ್ಮ ಆಗಿದೆ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ನಡುವೆ ಇದೊಂದು ಶೀತಲ ಸಮರ ಅಂತ ಹೇಳಲಾಗ್ತಿದೆ. ಇಲ್ಲಿ ಎಲ್ಲೊಂದ್ ಕಡೆ ಪುಲಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಡೌನ್ ಆದ್ರೆ ಅವ್ರಿಗೆ ಏನಾದ್ರೂ ತೊಂದರೆ ಆದ್ರೆ ಒಂದ್ ವೇಳೆ ಅವರ ಮುಂದಿನ ಬಾರಿ ಟಿಕೆಟ್ ಅಂತ ಹೇಳ್ಕೊಂಡು ನಾನು ಇಲ್ಲಿ ಸುಲಭವಾಗಿ ಗೆಲ್ಬಹುದು. ಯಾಕಂತಂದ್ರೆ ಅಲ್ಲಿ ಅಲ್ಪಸಂಖ್ಯಾತ ಮತಗಳೇ ನಿರ್ಣಾಯಕ ಪಾತ್ರವನ್ನು ವಹಿಸೋದ್ರಿಂದ ಸುಮಾರು 80,000 ಅಲ್ಪಸಂಖ್ಯಾತ ಮತಗಳಿರೋದ್ರಿಂದ ಹಾಗಾಗಿ ಗೆಲುವು ಸುಲಭ ಅನ್ನೋದು ಸಂಪತ್ ರಾಜ್ಯವರ ಲೆಕ್ಕ ಆಗಿದೆ ಅನ್ನೋದು ಈಗ ಕೇಳಿ ಬರ್ತಿರ್ತಕ್ಕಂತ ಆರೋಪ. ಹಾಗಾಗಿ ಸಂಪತ್ ರಾಜ್ಯವರೇ ಇಡೀ ಘಟನೆಯ ಹಿಂದೆ ಇದ್ದಾರೆ. ಅವರು ಎಲ್ಲೊಂದ್ ಕಡೆ ಈ ಗಲಭೆ ನಡೆಯುತ್ತಿರುವ ಸಂದರ್ಭದಲ್ಲಿ ಗಲಭೆಗೆ ಸಂಬಂಧಪಟ್ಟ ಅವರಿಗೆ ಮಾಹಿತಿ ಇದ್ರೂ ಕೂಡ ಮಾಹಿತಿ ಕೊಟ್ಟಿಲ್ಲ ಎಂಬ ಆರೋಪ ಕೇಳಿ ಬರ್ತಿರುವಂತದ್ದು ಶಂಕೆ ವ್ಯಕ್ತವಾಗಿರುವಂತದ್ದು. ಯಾಕಂತೇಳಿದ್ರೆ ಈಗ ಜಮೀರ್ ಅಹಮದ್ ಖಾನ್ ಕೂಡ ಸಂಪತ್ ರಾಜ್ರವರ ಮೇಲೆ ಆರೋಪ ಮಾಡಿದ್ರಿಂದ ಬಹಳಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ. ಮತ್ತೊಂದು ಕಡೆ ಈಗಾಗಲೇ ಪೊಲೀಸ್ ಇಲಾಖೆಯವರು ಅಂದ್ರೆ ಸಿಸಿಬಿ ಅವರು ಈಗಾಗಲೇ ಪುಲಕೇಶಿ ನಗರದ ವಾರ್ಡ್ನ ಕಾರ್ಪೊರೇಟರ್ ಆಗಿರ್ತಕ್ಕಂತ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರ್ತಕ್ಕಂತ ಜಾಕಿರ್ ಅವರನ್ನು ಕರೆದು ವಿಚಾರಣೆ ಮಾಡಲು ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಇದರ ಬೆನ್ನಲ್ಲೇ ಕಂದಾಯ ಸಚಿವ ಆರ್ ಅಶೋಕ್ ಕೂಡ ಇಲ್ಲಿ ಕಾರ್ಪೊರೇಟರ್ಗಳೇ ಕಾರಣರಾಗಿದ್ದಾರೆ, ಅವರು ಕಾಂಗ್ರೆಸ್ನವರೇ ಇದರಲ್ಲಿದ್ದಾರೆ ಮತ್ತು ಎಸ್ಟಿಪಿ ಏನರ್ ಇದ್ದಾರೆ ಅನ್ನೋ ಮುಖಾಂತರ ಇಲ್ಲಿ ಇಡೀ ಈ ಗಲಾಟೆಗೆ ಗಲಭೆಗೆ ಎಲ್ಲೊಂದ್ ಕಡೆ ಕಾಂಗ್ರೆಸ್ನ ಕುಂಭಕ್ಕೂ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಇದೀಗ ಜಮೀರ್ ಅಹಮದ್ ಅವರು ಸಂಪತ್ ರಾಜರ ಹೆಸರಿರೋದ್ರಿಂದ ಎಲ್ಲೊಂದ್ ಕಡೆ ಸಂಪತ್ ರಾಜರು ಈ ಗಲಭೆಯಲ್ಲಿದ್ದಾರ ಅಂದ್ರೆ ಎಲ್ಲೊಂದ್ ಕಡೆ ಇದೆಲ್ಲ ಪೂರ್ವ ನಿಯೋಜಿತನ ಅಥವಾ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮೇಲೆ ಉದ್ದೇಶಪೂರ್ವಕವಾಗಿ ಅವರಿಗೆ ಕಪ್ಪು ಮಸಿ ಅಂಟಿಸಲು, ಕಪ್ಪು ಚುಕ್ಕಿ ಅಂಟಿಸಲು, ಆ ಮುಖಾಂತರ ಮುಂದಿನ ಬಾರಿ ಟಿಕೆಟ್ ತಪ್ಪಿಸಲು ಸಂಪತ್ ರಾಜರು ಆ ಕ್ಷೇತ್ರದಲ್ಲಿ ಅಂದ್ರೆ ಪುಲಕೇಶಿ ನಗರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲು ಹುನ್ನಾರ ನಡೆಸಿದ್ರ ಎಂಬ ಮಾತು ಅನುಮಾನ ಕೂಡ ವ್ಯಕ್ತವಾಗುತ್ತೆ. ಇದೀಗ ಜಮೀರ್ ಅಹಮದ್ ಕೂಡ ಈ ಒಂದು ಏನು ಆರೋಪಕ್ಕೆ, ಈ ಒಂದು ಹುನ್ನಾರಕ್ಕೆ ಸಾಕ್ಷಿಯನ್ನು ಒದಗಿಸಿದ್ದಾರೆ. ಸ್ವತಃ ತಮ್ಮದೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಸಂಪತ್ ರಾಜು ಸಿವಿರಾಮನಗರದ ಕ್ಷೇತ್ರದ ಕ್ಯಾಂಡಿಡೇಟ್ ಆಗಿದ್ದಂತವರು ಇದರ ಹಿಂದೆ ಇದ್ದಾರೆ ಅನ್ನೋ ಮುಖಾಂತರ ಇಲ್ಲಿ ಕಾಂಗ್ರೆಸ್ ಪಕ್ಷದವರು ಎಲ್ಲೊಂದ್ ಕಡೆ ಕ್ಲೂ ಅನ್ನು ಬಿಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಕೆಲವೊಂದ್ ಕಡೆ ತನಿಖೆ ಕೂಡ ಸಾಕಾರ ಆಗುತ್ತೆ, ಸರ್ಕಾರಕ್ಕೂ ಕೂಡ ತನಿಖೆಗೆ ಇದು ಸಾಕಾರ ಆಗುತ್ತೆ ಅಂತ ಹೇಳಲಾಗ್ತದೆ. ಹಾಗಾಗಿ ಈ ಒಂದು ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು ಸಂಪತ್ ರಾಜ್ರವರು ವಿಚಾರಣೆ ಮಾಡ್ತಾರಾ ಇಲ್ಲ ಅನ್ನೋದು ಕೂಡ ಸದ್ಯದ ಕುತೂಹಲದ ಪ್ರಶ್ನೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಡಿಜೆ ಹಳ್ಳಿ ಹಾಗೇನೆ ಕೆಜಿ ಹಳ್ಳಿ ಗಲಭೆ ಪ್ರಕರಣದ ವಿಚಾರವಾಗಿ ಪೊಲೀಸರಿಗೆ ಒಂದು ಮಹತ್ವದ ಸುಳಿವು ಸಿಕ್ಕಿದೆಯಾ? ಹಾಗಾದ್ರೆ ಶಾಸಕ ಹಾಗೇನೆ ಮತ್ತೊಬ್ಬ ಕಾರ್ಪೊರೇಟರ್ ನಡುವೆ ಶೀತಲ ಸಮರ ನಡೀತಾ ಇದೆಯಾ? ಇದಕ್ಕೆ ರಾಜಕೀಯ ಬಣ್ಣ ಇದೀಗ ಬರ್ತಾ ಇದೆ. ಎಫ್ಬಿ ಪೋಸ್ಟ್ ಮೇಲ್ನೋಟಕ್ಕೆ ಕಾರಣ ಅಂತ ಮೊನ್ನೆಯಿಂದ ಏನು ಆರೋಪ ಮಾಡಲಾಗ್ತಾ ಇತ್ತು, ಕಾರಣ ಅದಲ್ಲ, ಅದು ನೆಪ ಅಷ್ಟೇ, ಕಾರಣ ಬೇರೆಯದ್ದೇ ಇದೆ ಅಂತ ಇವಾಗ ಬೇರೆ ಬೇರೆ ಆಯಾಮಗಳು ಇದಕ್ಕೆ ಸಿಗ್ತಾ ಇದೆ. ಎಫ್ಬಿ ಪೋಸ್ಟ್ ಅಷ್ಟೇ ಕಾರಣ ಅಲ್ಲ, ಅದು ನೆಪ ಆಯ್ತು, ಆದ್ರೆ ಬೇರೆ ಬೇರೆ ಕಾರಣಗಳಿಂದಾಗಿ ಈ ಗಲಾಟೆ ಆಗಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಿರುವಂತ ಮಾಹಿತಿ. ಈಗ News 18 ಕನ್ನಡಕ್ಕೆ ಗೃಹ ಇಲಾಖೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಪುಲಕೇಶಿ ನಗರ ಕಾರ್ಪೊರೇಟರ್ ಅಬ್ದುಲ್ ರಾಕೀಬ್ ಜಾಕಿರ್ ಹಾಗೇನೆ
ಅಖಂಡ ನಡುವೆ ಶೀತಲ ಸಮರ ಹಾಗಾದ್ರೆ ನಡೀತಾ ಇದೆಯಾ? ಆ ಒಂದು ಶೀತಲ ಸಮರದಿಂದಾನೇ ಈ ತರ ಬೆಂಕಿ ಹೊತ್ತುಕೊಂಡು ಉರಿದಿದೆಯಾ? ಗಲಭೆ ಬಗ್ಗೆ ಹಾಗಾದ್ರೆ ಕಾಂಗ್ರೆಸ್ ಕಾರ್ಪೊರೇಟರ್ ವಿಚಾರಣೆ ಆಗುತ್ತಾ? ಶೀಘ್ರದಲ್ಲೇ ಕಾರ್ಪೊರೇಟರ್ ಅಬ್ದುಲ್ ರಾಕಿಬ್ ವಿಚಾರಣೆ ನಡೆಸ್ತಾರಾ ಪೊಲೀಸರು ಅನ್ನೋದನ್ನ ನೋಡಬೇಕಾಗುತ್ತೆ. ಈಗ ಪುಲಕೇಶ್ ನಗರ ವಾರ್ಡ್ ಕಾರ್ಪೊರೇಟರ್ ಗೆ ನೋಟಿಸ್ ಇಶ್ಯೂ ಮಾಡ್ತಾರಾ ಅನ್ನೋದನ್ನ ನೋಡಬೇಕು. ಈಗ ಪೊಲೀಸ್ ಇಲಾಖೆ ಆ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ವಿಚಾರಣೆಗೆ ಕರಿಬೇಕು ಅಂತ ಹೇಳಿಬಿಟ್ಟು ಸದ್ಯದಲ್ಲೇ ನೋಟಿಸ್ ಇಶ್ಯೂ ಮಾಡುವಂತ ಸಾಧ್ಯತೆ ಇದೆಯಂತೆ. ನ್ಯೂಸ್ 18 ಕನ್ನಡಕ್ಕೆ ಗೃಹ ಇಲಾಖೆಯ ಉನ್ನತ ಮೂಲಗಳಿಂದ ಈ ಮಾಹಿತಿ ಲಭ್ಯವಾಗಿರೋದು. ಈಗ ಹೆಚ್ಚಿನ ಮಾಹಿತಿಯನ್ನ ಪೊಲೀಸ್ ಇಲಾಖೆ ಪಡ್ಕೊಳ್ಳುತ್ತೆ. ಈ ಬಗ್ಗೆ ಈ ಗಲಾಟೆ ಬಗ್ಗೆ ಮತ್ತೆ ಇವ್ರ ಪಾತ್ರ ಏನಿದೆ, ಶೀತಲ ಸಮರ ಅಂತಂದ್ರೆ ಎಷ್ಟು ದಿನಗಳಿಂದ ಇತ್ತು, ಯಾವ ತರ ಶೀತಲ ಸಮರ ಅದು, ಏನು ಎತ್ತ ಅಂತ ಹೇಳ್ಬಿಟ್ಟು ಬೆಂಗಳೂರು ಗಲಭೆ ಬಗ್ಗೆ ನಿಮ್ಗೆ ಮಾಹಿತಿ ಇತ್ತ, ಗಲಭೆಯಲ್ಲಿ ನಿಮ್ ವಾರ್ಡ್ ಹುಡುಗರು ಇದ್ರ, ಏನು ಎತ್ತ, ಈ ತರದೆಲ್ಲ ಪ್ರಶ್ನೆಗಳನ್ನ ಮಾಡ್ತಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.